ನಮಸ್ಕಾರ, ನಾನು ಶುಭಾ. ಸೇಫ್ಟಿ ಪಿನ್ನು ಎಷ್ಟು ಯೂಸಸ್ ಇದೆ ನಿಮಗೆ ಗೊತ್ತಾ? ವಿಡಿಯೋನು ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ವೇಸ್ಟ್ ಬಾಕ್ಸ್ ಅಂತ ನಮ್ಮ ಮನೇಲಿತ್ತು, ಇದು ಮುರಿದೋಗಿದೆ, ನಾನು ಹಿಂದೆ ಹಾಕಿದ್ದೆ. ಮುಚ್ಚಲಕ್ಕೆ ಸ್ವಲ್ಪ ಶೆಲ್ಲೋ ಟೇಪ್ ಹಾಕ್ಬಿಟ್ಟು ಮೆತ್ತಿಸ್ಕೊಬಿಟ್ಟಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಸೇಫ್ಟಿ ಪಿನ್ ಅಂತ ತಗೊಂಡು ಹಿಂದ್ಗಡೆಯಿಂದ ಜೋರಾಗಿ ಚುಚ್ಚಿಬಿಟ್ಟು ನಿಮ್ಮ ಮನೇಲಿ ನೀವು ಸೊಳ್ಳೆ ಬತ್ತಿ ಹಚ್ಚೋ ಥರ ಇದ್ದರೆ ನೋಡಿ, ಹಿಂಗೆ ಯೂಸ್ ಮಾಡ್ಕೋಬೋದು. ನಿಮಗೆ ಸ್ಟ್ಯಾಂಡ್ ಅವಶ್ಯಕತೆ ಇಲ್ಲ, ಗಲೀಜೆಲ್ಲ ಅದರಲ್ಲೇ ಬೀಳುತ್ತೆ. ಮಾರ್ನಿಂಗ್ ನೀವು ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಡೇ ನೈಟು ನೀವು ಯೂಸ್ ಮಾಡ್ಕೋಬೋದು. ಶೆಲ್ಲೋ ಟೇಪು ನಿಮಗೆ ಕಟ್ ಮಾಡಬೇಕಂದ್ರೆ, ಕತ್ತರಿ ಸಿಕ್ಕಲಿಲ್ಲ ಅಂದರೆ, ಜಸ್ಟ್ ಪಿನ್ನಲ್ಲಿ ಹಿಂಗಂದರೆ ಸಾಕು, ಬಂದುಬಿಡುತ್ತೆ ನೋಡಿ. ಲಾಸ್ಟ್ ಎಜ್ಜಸ್ಸು ನಾವು ಒಂದೊಂದು ಸರ್ತಿ ಸಿಕ್ಕೋದೇ ಇಲ್ಲ, ಆ ಟೈಮಲ್ಲಿ ಲಾಸ್ಟ್ ಎಜ್ಜಸ್ಗೆ ಈ ಥರ ಸೇಫ್ಟಿ ಪಿನ್ ಹಾಕಿ ಮೆತ್ತಿದ್ದೀರಂದರೆ ನೋಡಿ, ಈಸಿಯಾಗಿ ತೆಗೆದುಕೋಬೋದು. ಇದು ತುಂಬಾ ಯೂಸ್ ಆಗುತ್ತೆ, ಖಂಡಿತ ಟ್ರೈ ಮಾಡಿ. ಫಂಕ್ಷನ್ಸ್ ವೇರ್ ಸ್ಯಾರೀಸ್ ಯಾವುದನ್ನ ಇದ್ರೆ ಅದಕ್ಕೆ ಪಿನ್ ಹಾಕ್ಬೇಕಂದ್ರೆ ಪಿನ್ನೇ ಮುರಿದೋಗುತ್ತೆ, ಒಳಗಡೆಗೆ ಒಂದೊಂದ್ಸತಿ ಪಿನ್ ಹೋಗೋದೇ ಇಲ್ಲ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ, ಸೋಪು ನೀವು ರೆಗ್ಯುಲರ್ ಯೂಸ್ ಮಾಡ್ತೀರಾ, ಆ ಸೋಪ್ ಜಸ್ಟ್ ಹಿಂಗೆ ಅಂದಿದ್ದೀರಂದರೆ ಪಿನ್ನು ಒಳಗಡೆ ನೀಟಾಗಿ ಒಟ್ಟೋಗುತ್ತೆ ನೋಡಿ. ತೋರಿಸ್ತಾ ಇದ್ದೀನಿ, ಎಷ್ಟು ಈಸಿಯಾಗಿ ಪಿನ್ ಮಾಡಿಕೊಂಡೆ. ಸ್ಮೂತ್ ಸ್ಯಾರೀಸು, ಈ ಥರ ಸ್ಯಾರೀಸು ಇಲ್ಲ ತುಂಬ ದಾರ ಇರೋ ಸ್ಯಾರೀಸಲ್ಲಿ ನೀವು ಪಿನ್ ಮಾಡಬೇಕಂದ್ರೆ ಪಿನ್ನೇ ಒಳಗಡೆ ಹೋಗಿ ತಗಲ್ಕೊಬಿಡುತ್ತೆ, ದಾರ ಎಲ್ಲ ಬಂದ್ಬಿಡುತ್ತೆ, ಪಿನ್ ಮಾತ್ರ ತೆಗೆಯೋಕ್ಕೆ ಆಗಲ್ಲ. ನೀವೇನು ಮಾಡಬೇಕಂದ್ರೆ ಪಿನ್ ಮಾಡ್ಕೊಳ್ಳೋವಾಗ ಒಂದು ಚಿಕ್ಕ ಪೀಸು ಪೇಪರ್ನ ಇಟ್ಬಿಟ್ಟು ನೀಟಾಗಿ ಪಿನ್ ಮಾಡ್ಕೊಂಡಿದ್ದೀರಂದರೆ ನೋಡಿ, ತೋರಿಸ್ತಾ ಇದ್ದೀನಿ. ಪಿನ್ ಮಾಡ್ಕೋಬಿಟ್ರೆ ನೀವು ತುಂಬ ಈಸಿಯಾಗಿ ಮತ್ತೆ ಪಿನ್ ತೆಗೆದು ಬಿಡ್ಬೋದು, ಸ್ಯಾರಿಗೇನು ತಗೊಳ್ಕೊಳ್ಳಲ್ಲ ನೋಡಿ. ತೋರಿಸ್ತಾ ಇದ್ದೀನಿ, ಇನ್ನೊಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಜಸ್ಟ್ ನೀವು ಪಿನ್ಗೆ ಒಂದು ಚಿಕ್ಕ ಪೀಸಷ್ಟು ಪೇಪರ್ನು ಸೇರಿಸ್ಬಿಡಿ, ಸೇರಿಸ್ಬಿಟ್ಟು ಪಿನ್ ಮಾಡ್ಕೊಳ್ಳಿ. ಬ್ಲೌಸ್ಗಾಗಲಿ ಇಲ್ಲ ನಿಮ್ಮ ಸ್ಯಾರಿಗಾಗಲಿ ಪಿನ್ ತಗೊಳ್ಕೊಳ್ಳಲ್ಲ. ತುಂಬ ಸ್ಮೂತ್ ಸ್ಯಾರೀಸು ಮತ್ತು ದಾರ ದಾರ ಬಂದಿರುತ್ತೆ, ಆ ಸ್ಯಾರೀಸ್ ಏನಾಗುತ್ತಂದರೆ ತಗಲ್ಕೊಬಿಟ್ಟಿದೆ ಅಂದರೆ ತೆಗಿಯೋದೇ ತುಂಬ ಕಷ್ಟ ಆಗುತ್ತೆ. ಈ ಟ್ರಿಕ್ಸಿಂದ ನಿಮ್ಮ ಸ್ಯಾರಿಗೆ ತಗಲ್ಕೊಳ್ಳಲ್ಲ. ಬೇಕಾದರೆ ಟ್ರೈ ಮಾಡಿ, ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಆಯಿಲ್ ಪ್ಯಾಕೆಟ್ಸ್ ತಂದು ನಾವು ಕ್ಯಾನ್ಗೆ ಸೇರಿಸ್ಬಿಡ್ತೀವಿ, ಆದರೆ ಒಂಚೂರು ಕೂಡ ವೇಸ್ಟ್ ಆಗಬಾರ್ದಲ್ಲ, ಇವಾಗ ತುಂಬ ರೇಟ್ ಜಾಸ್ತಿ ಇದೆ ಆಯಿಲು. ನೀವೇನು ಮಾಡಬೇಕಂದ್ರೆ ಲಾಸ್ಟ್ ಎಜ್ಜಸ್ಗೆ ನೋಡಿ, ಆ ಥರ ಸೇಫ್ಟಿ ಪಿನ್ ಹಾಕ್ಕೋಬಿಟ್ಟು ನಿಮ್ಮ ಕಿಚನಲ್ಲಿ ಎಲ್ಲನ ಮೊಳೆಗೆ ತಗಲಾಕ್ಬಿಡಿ ಸೇಫ್ಟಿ ಪಿನ್ನು. ಕೆಳಗಡೆ ಕ್ಯಾನ್ ಹಂಗೆ ಇಟ್ಟರೆ ಒಂದು ಡ್ರಾಪ್ ಕೂಡ ಪ್ಯಾಕೆಟ್ ಒಳಗೆ ಇಲ್ದಿರಾ ಕ್ಯಾನ್ ಒಳಗೆ ಬಂದುಬಿಡುತ್ತೆ. ಸೇಫ್ಟಿ ಪಿನ್ನು ಸ್ಟೋರ್ ಮಾಡೋವಾಗ ನೀವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀರಲ್ಲ, ತುಕ್ಕಿಡಿಬಾರ್ದು. ತುಂಬ ಶೈನಿಂಗ್ ಆಗಿರಬೇಕಂದ್ರೆ ಟಾಲ್ಕಮ್ ಪೌಡರ್ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಸ್ಟೋರ್ ಮಾಡ್ಬೋದು. ಈ ಥರದೊಂದು ಬಳೆಗೆ ನೀವು ಸೇಫ್ಟಿ ಪಿನ್ ಹಾಕಿಟ್ಟಿದ್ದೀರಂದರೆ ಇಲ್ಲ ನಾನು ನೇತು ಹಾಕ್ಬೋದು, ಇಲ್ಲ ಯಾವುದಾದ್ರೂ ಬಾಕ್ಸಲ್ಲಿಟ್ಟರೆ ನಮಗೆ ಬೇಗನೆ ಸಿಗುತ್ತೆ. ದಿಮ್ ಕವರು ನೋಡಿ, ಈ ಥರ ಹಳೇದೊಂದು ದಿಮ್ ಕವರ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ಹಳೆ ದಿಮ್ ಕವರ್ ಇಲ್ಲ ಅಂದರೆ ಈ ನೈಟೀಸ್ ಎಲ್ಲ ಹಿಂದೆ ಹಾಕಿರ್ತೀರಾ, ಕೆಳಗಡೆ ಭಾಗನ ಕಟ್ ಮಾಡ್ಕೊಬೇಕಾದ್ರೆ ಮಾಡ್ಕೋಬೋದು. ಎರಡೂ ಕಡೆ ಈಕ್ವಲ್ ಮಾಡಿ ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀನಿ ನೋಡಿ. ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ದಾರ ತಗೊಳ್ಳಿ, ತಗೋಬಿಟ್ಟು ಎರಡೂ ಕಡೆ ನೋಡಿ, ನಾನು ವಿಡಿಯೋದಲ್ಲಿ ಹೆಂಗೆ ತೋರಿಸಿದ್ದೀನಿ ಸೇಮ್ ಹಂಗೆ ತಗೊಂಡು ಲಾಸ್ಟಲ್ಲಿ ಗಂಟು ಹಾಕ್ಕೋಬೇಕು. ನೀವು ಕಿಚನಲ್ಲಿ ಪಾತ್ರೆ ತೊಳಿಯೋಕ್ಕೆ ಹೋಗ್ತೀರಿ, ನಾವು ರೆಡಿ ಆಗಿಬಿಟ್ಟಿರ್ತೀವಿ, ಕಿಚನಲ್ಲಿ ತುಂಬ ಪಾತ್ರೆ ಇರುತ್ತೆ ತೊಳಿಬೇಕು, ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅನ್ನೋವಾಗ ಈ ಥರ ಟ್ರೈ ಮಾಡಿ ನೋಡಿ, ಒಂಚೂರು ಗಲೀಜಾಗ. ನ್ಯೂಸ್ ಪೇಪರು ನೋಡಿ, ನಾನು ಈಕ್ವಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಟಿಶ್ಯೂ ಪೇಪರ್ ಬದಲು ನ್ಯೂಸ್ ಪೇಪರೇ ಯೂಸ್ ಮಾಡ್ಕೋಬೋದು. ಒಂದು ಸೇಫ್ಟಿ ಪಿನ್ನು ಹಾಕ್ಕೊಂಡ್ಬಿಟ್ಟು ನಿಮ್ಮ ಕಿಚನಲ್ಲಾಗಲಿ ಇಲ್ಲ ದೇವ್ರ ಮನೆಯಲ್ಲಿ ಈ ಥರ ನೇತಾಕೋದ್ರಿಂದ ನೀವೇನಾದರೂ ಆಯಿಲ್ ಐಟಮ್ಸ್ ಮುಟ್ಟಿರ್ತೀರಿ ಆ ಟೈಮಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ, ಟ್ರೈ ಮಾಡಿ. ಬಳೆಗಳು ನಾವು ಫಂಕ್ಷನ್ಸ್ ವೇರ್ ಹಾಕ್ಕೊಂಡು ಹೋಗ್ಬೇಕಂದ್ರೆ ಎಲ್ಲ ಬೇರೆ ಬೇರೆ ಕಲರ್ಸ್ ಮಿಕ್ಸ್ ಆಗೋಗಿರ್ತವೆ ನೋಡಿ. ಇವಾಗ ಸ್ವಲ್ಪ ಇದಾವೆ ಬಳೆ ಅನ್ನೋದಕ್ಕೆ ಒಂದು ಸೇಫ್ಟಿ ಪಿನ್ ಸೇರಿಸಿ ಒಂದು ಕಡೆ ಇಟ್ಕೊಳ್ಳಿ. ಇಲ್ಲ ತುಂಬ ಜಾಸ್ತಿ ಇದೆ ಬಳೆ ಅಂದಾಗ ನೋಡಿ, ನನ್ನ ಮಗಳದು ಸ್ವಲ್ಪ ಜಾಸ್ತಿ ಇದೆಯಲ್ವಾ, ಇದಕ್ಕೆ ಹಳೇದು ಯಾವುದನ್ನ ರಿಬ್ಬನ್ನು ಕಟ್ ಮಾಡ್ಕೋಬಿಡಿ. ಎರಡೂ ಕಡೆ ಸೇಫ್ಟಿ ಪಿನ್ನಿಂದ ಸೇರಿಸ್ಬಿಟ್ಟು ಒಂದು ಕಡೆ ಇಡೋದ್ರಿಂದ ನಿಮಗೆ ಫಂಕ್ಷನ್ಸ್ ವೇರ್, ನಮಗೆ ಫಂಕ್ಷನ್ಸ್ಗೆ ಹೋದಾಗ ಬೇಗ ಬೇಗ ಬಳೆ ಸಿಕ್ಕಲ್ಲ, ಇಲ್ಲ ಸೇಫ್ಟಿ ಪಿನ್ನು ಸಿಕ್ಕಲ್ಲ, ಆ ಟೈಮಲ್ಲಿ ಈ ಥರ ಸ್ಟೋರ್ ಮಾಡಿ ನೀವು ಇಟ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗುತ್ತೆ. ಖಂಡಿತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.